ನೀತಿ ಸಂಹಿತೆ ಜಾರಿ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಅಲರ್ಟ್. ಚುನಾವಣಾ ಪ್ರಚಾರಕ್ಕೆ ಆಟೋ ಬಳಸೋದಕ್ಕೂ ಬಿತ್ತು ಬ್ರೇಕ್. ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಚುನಾವಣಾ ಆಯೋಗ ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದೆ. ಆರ್ಟಿಒ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದು ಆಟೋಗಳ ಮೇಲಿದ್ದ ರಾಜಕೀಯ ನಾಯಕರ ಫೋಟೋ, ಪಕ್ಷದ ಚಿಹ್ನೆ, ಬಾವುಟಗಳನ್ನು ತೆರವು ಮಾಡಿಸುತ್ತಿದ್ದಾರೆ. ಮೆಜೆಸ್ಟಿಕ್ ರೈಲು ನಿಲ್ದಾಣದ ಬಳಿ ಕಾರ್ಯಾಚರಣೆಗೆ ಇಳಿದ ಆಯುಕ್ತರು ಆಟೋಗಳ ಮೇಲಿದ್ದ ಅಭ್ಯರ್ಥಿಗಳ ಫೋಟೋವನ್ನು ಅಳಿಸಿ ದಂಡ ಹಾಕಿದ್ರು. ಅಷ್ಟೇ ಅಲ್ಲದೆ ರೂಲ್ಸ್ ಬ್ರೇಕ್ ಮಾಡದಂತೆ ಜಾಗೃತಿ ಮೂಡಿಸಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಏನು ಮಾಡಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರೋದ್ರಿಂದ ಇವತ್ತು ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಇವತ್ತು ರಾಜಕೀಯ ಯಾವುದೇ ವ್ಯಕ್ತಿಗಳ ಫೋಟೋ ಆಗಲಿ ರಾಜಕೀಯ ಪಕ್ಷಗಳ ಚಿಹ್ನೆಗಳಾಗಲಿ ಈಗ ಹತ್ತು ಎಲೆಕ್ಷನ್ವರೆಗೂ ಆಗ್ತಕ್ಕದ್ದಲ್ಲ. ಅದಕ್ಕೋಸ್ಕರ ಏನಾದರೂ ಇವರು ಯಾವುದೇ ಪಕ್ಷ ಆಗಲಿ ಯಾವುದೇ ಹಾಕಿದ ವಾಹನಗಳ ವಿರುದ್ಧ ನಾವಿವತ್ತು ಪ್ರಕರಣ ದಾಖಲಿಸಿದ್ದೀವಿ. ಪ್ರತಿನಿತ್ಯ ಬೆಳಿಗ್ಗೆ 11 ಗಂಟೆಯಿಂದಲೇ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆ ಶುರು ಮಾಡುತ್ತಿದ್ದಾರೆ. ಯಶವಂತಪುರ, ರಾಜಾಜಿನಗರ, ಜಯನಗರ ಸೇರಿ ಹಲವು ಆರ್ಟಿಒ ಕಚೇರಿಗಳ ವ್ಯಾಪ್ತಿಯಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿರುವ ಆಟೋಗಳನ್ನ ವಶಕ್ಕೆ ಪಡೆಯಲಾಗಿದೆ. ಠಾಣೆಗೆ ಕರೆತಂದು ಪಕ್ಷದ ಸ್ಟಿಕರ್, ಚಿಹ್ನೆ, ಕ್ಷೇತ್ರದ ಹೆಸರುಗಳನ್ನು ರಿಮೂವ್ ಮಾಡುತ್ತಿದ್ದಾರೆ. ನೀತಿ ಸಂಹಿತೆ ಜಾರಿಯಾದಾಗಿನಿಂದ ಈವರೆಗೂ ನಗರದಲ್ಲಿ 452 ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ ಕೆಲವರಿಗೆ 5,000 ದಂಡ ವಿಧಿಸಲಾಗಿದೆ. ನೀತಿ ಸಂಹಿತೆ ಜಾರಿಯಾಗಿದೆ, ಫಸ್ಟು ಅದನ್ನು ತರು ಮಾಡಿ ಅಂತ ಮಾಹಿತಿ ಕೊಡಬೇಕಾಯಿತು. ಮಾಹಿತಿ ಕೊಡೋದಲ್ಲೇ ಏಕಾಏಕಿ ಬಂದ್ಬಿಟ್ಟು ನೀವು ಟಾಪ್ನ ಇದು ಅಡ್ವರ್ಟೈಸ್ ಟಾಪ್ ಹಾಕ್ಕೊಂಡಿದ್ದೀರಿ ಅದನ್ನು ತರು ಇದು ಮಾಡಬೇಕು, ನಿಮ್ಗೆ ಫೈನ್ ಹಾಕ್ತೀನಿ ಅಂದ್ಬಿಟ್ಟು ಹಾಕಿದ್ರೆ ದಿನಕ್ಕೆ 500 ದುಡಿಯೋಕ್ಕಾಯ್ತಲ್ಲ ಆಟೋದವ್ರ ಕೈಯಲ್ಲಿ. 500 ಕಂಪ್ನಿ ಬಂದ್ಬಿಟ್ಟು ಸಂಪಾದನೆ ಇಲ್ಲ, ಸಂಪಾದನೆ ಇಲ್ಲದೆ ಇರೋದ್ರಿಂದ 500 ಮುಂದೆ ಬಾಡಿಗೆ ಕೊಡೋಕ್ಕಾಗ್ತಾ ಇಲ್ಲ, ಗ್ಯಾಸ್ ಹಾಕ್ಸೋಕ್ಕಾಗ್ತಾ ಇಲ್ಲ, ಫಸ್ಟ್ ಪ್ರತಿಯೊಂದು ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಆಟೋ ಆಫೀಸರು ಈ ವೈಟ್ ಬೆಲ್ಟಲ್ಲಿ ಬಾಡಿಗೆ ಹೊಡಿತಾ ಇದಾರಲ್ಲ, ಯಾಕೆ ಅವ್ರನ್ನ ಹಿಡಿತಾ ಇಲ್ಲ, ಯಾಕೆ ಕ್ರಮ ತಗೋತಾ ಇಲ್ಲ? ಈ ಬಿ ಜೆ ಪಿ ಸರ್ಕಾರ ಬಂದು ಆಟೋದವ್ರಿಗೆ ಒಂದು ಒಳ್ಳೆ ಕೆಲಸ ಅಂತೂ ಮಾಡಿಲ್ಲ, ಒಂದು ಉದ್ಧಾರ ಆಗುವಂಥ ಆಟೋದವ್ರಿಗೆ ಒಂದು ಎಲ್ಪೂ ಮಾಡಿಲ್ಲ. ಬಹಳ ಕಷ್ಟ ಆಗ್ತಾ ಇದೆ, ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಎನ್ನುವ ಅಧಿಕಾರಿಗಳ ಎಚ್ಚರಿಕೆಯ ಬಳಿಕವೂ ಆಟೋ ಚಾಲಕರು ಮೊಂಟುತನದಿಂದ ವರ್ತಿಸಿದ್ರೆ ಆಟೋಗಳ ಪರ್ಮಿಟ್ ಅನ್ನೇ ರದ್ದು ಮಾಡೋಕೆ ಸಾರಿಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಅರುಣ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.